ನಾನು ಶಿವಕುಮಾರ್ ಹೆಚ್ ಆರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ. ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಅಂತಿಮ BA 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪೇಪರ್ 6B ಚೀನಾ ಜಪಾನ್ ಇತಿಹಾಸ 1900ಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಘಟನೆಗಳಲ್ಲಿ ಒಂದಾದ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸುತ್ತಿದ್ದೇನೆ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉಗಮ ಮತ್ತು ಬೆಳವಣಿಗೆ ಅತ್ಯಂತ ಮಹತ್ವದ ಘಟನೆಯಾಗಿದೆ. ಚೀನಾ ಇಂದು ವಿಶ್ವದಲ್ಲಿ ಬಲಿಷ್ಠ ರಾಷ್ಟ್ರಗಳ ಗುಂಪಿಗೆ ಸೇರಿದ್ದು ಜನಸಂಖ್ಯೆಯ ವಿಚಾರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರ ಎನ್ನುವುದರ ಜೊತೆಗೆ ಕಮ್ಯುನಿಸ್ಟ್ ರಾಷ್ಟ್ರವಾದ ನಂತರದಲ್ಲಿ ಅದು ಅಭೂತಪೂರ್ವ ಅಭಿವೃದ್ಧಿಯನ್ನು ಪ್ರಗತಿಯನ್ನು ಕಂಡಿದೆ. ಇಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲೂ ಕೂಡ ಅದು ಕಾಯಂ ಸದಸ್ಯತ್ವವನ್ನು ಪಡೆದಿರುವಂಥದ್ದು ಅದರ ಗುರುತರ ಸ್ಥಾನವನ್ನು ನಮಗೆ ತೋರಿಸುತ್ತದೆ. ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ಬಂದು ನಿಂತಿರುವಂತಹ ಚೀನಾ ಕಮ್ಯುನಿಸ್ಟ್ ಪಕ್ಷದ ಮೂಲಕವಾಗಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿ ವಿಶ್ವದ ಗಮನವನ್ನು ಸೆಳೆದಿದೆ. ಇಂತಹ ಕಮ್ಯುನಿಸ್ಟ್ ಪಕ್ಷ ಚೀನಾದಲ್ಲಿ ಹುಟ್ಟಿ ಅಲ್ಲಿ ಅಭಿವೃದ್ಧಿಯಾದಂತಹ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವು ಪ್ರಮುಖ ವಿಚಾರಗಳನ್ನು ನಾನು ಚರ್ಚಿಸುತ್ತಿದ್ದೇನೆ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉದಯ ಆ ದೇಶದ ಹಾಗೂ ಏಷ್ಯಾದ ಇತಿಹಾಸದಲ್ಲೇ ಒಂದು ಮಹತ್ವದ ಘಟನೆಯಾಗಿದ್ದು 1949ರಲ್ಲಿ ಚೀನಾ ಸಂಪೂರ್ಣ ಕಮ್ಯುನಿಸ್ಟ್ ರಾಷ್ಟ್ರವಾಯಿತು. ತೀವ್ರ ಗತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದಂತಹ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಪಡೆದಿದ್ದು ಮತ್ತೊಂದು ಅದರ ಹೆಗ್ಗುರುತು. ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆಯ ನಂತರದಲ್ಲಿ ವಿಶ್ವದ ಪ್ರಬಲ ರಾಷ್ಟ್ರಗಳ ಗುಂಪಿನಲ್ಲಿ ನಾವು ಚೀನಾವನ್ನು ಇಂದು ಕಾಣುತ್ತಿದ್ದೇವೆ. ಇಂತಹ ಚೀನಾ 1911ರ ಕ್ರಾಂತಿಯ ನಂತರದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಡೆಗೆ ಹೆಜ್ಜೆಯನ್ನು ಹಾಕಿದ್ದು 1911ರ ಕ್ರಾಂತಿಯ ನಂತರ ಚೀನಾದಲ್ಲಿ ಮಂಚು ಸಂತತಿಯ ಆಳ್ವಿಕೆ ಕೊನೆಗೊಳ್ಳುತ್ತೆ. ಇದಕ್ಕೆ ಕಾರಣ ರಾಷ್ಟ್ರಾಭಿಮಾನಿಯಾಗಿದ್ದ ಡಾಕ್ಟರ್ ಸನ್ಯಾತ್ ಸೇನ್ರವರು. ಡಾಕ್ಟರ್ ಸನ್ಯಾತ್ ಸೇನ್ ತಮ್ಮ ಕುಮಿಂಟಾಂಗ್ ಪಕ್ಷದ ಸರ್ಕಾರವನ್ನು ಸ್ಥಾಪಿಸಿ ಚೀನಾವನ್ನು ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾರೆ. ಆದರೆ ಸಂಪೂರ್ಣವಾದಂತಹ ಯಶಸ್ಸು ಆ ಸರ್ಕಾರದ ಮೂಲಕವಾಗಿ ದೊರೆಯದೇ ಇದ್ದದ್ದು ಚೀನಾದಲ್ಲಿ ಕಮ್ಯುನಿಸ್ಟರು ಏಳಿಗೆಯನ್ನು ಸಾಧಿಸೋದಕ್ಕೆ ಕಾರಣವಾಗುತ್ತೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟರು ಏಳಿಗೆಯನ್ನು ಹೊಂದೋದಕ್ಕೆ ಕಾರಣ ನೆರೆಯ ರಾಷ್ಟ್ರವಾದಂಥ ರಷ್ಯಾದಲ್ಲಿ ಕಮ್ಯುನಿಸಂ ಸರ್ಕಾರ ಸ್ಥಾಪನೆಯಾಗಿ ಅದು ಅಭಿವೃದ್ಧಿಯ ಪಥದ ಕಡೆಗೆ ಮುನ್ನಡೆದಿದ್ದೆ ಚೀನಿಯರಲ್ಲಿ ಕಮ್ಯುನಿಸಂ ಅನ್ನೋದು ಹೆಚ್ಚೋದಕ್ಕೆ ಕಾರಣವಾಗುತ್ತೆ. 1917ರ ಕ್ರಾಂತಿಯ ನಂತರ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಮಾರ್ಪಟ್ಟಿತು. ಈ ಒಂದು ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆ ವಿಶ್ವದಲ್ಲಿ ಹೊಸ ಮನ್ವಂತರವನ್ನೇ ಸೃಷ್ಟಿಸಿತ್ತು. ಇದರಿಂದಾಗಿ ಸ್ಫೂರ್ತಿಯನ್ನು ಪಡೆದಂಥ ಚೀನಿಯರು ಕಮ್ಯುನಿಸಂ ಕಡೆಗೆ ಗಮನ ಹರಿಸತೊಡಗಿದರು ಹಾಗೂ ಆಕರ್ಷಿತರಾಗತೊಡಗಿದರು. ಚೀನಾದ ಜನತೆ ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ರ ತತ್ವಗಳಿಂದ ಪ್ರಭಾವಿತರಾಗಿ ಚೀನಾದಲ್ಲೂ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಬಯಸಿದರು. 1918ರಲ್ಲಿ ಕಮ್ಯುನಿಸಂ ಅಥವಾ ಸಮತಾವಾದ ಚೀನಾಗೆ ಕಾಲಿಟ್ಟಿತು. ಕಮ್ಯುನಿಸಂ ಮೊದಲು ಪೀಕಿಂಗ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರನ್ನು ಸೆಳೆಯುತ್ತದೆ. ಈ ಪೀಕಿಂಗ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಪ್ರಮುಖ ವ್ಯಕ್ತಿಗಳಾದ ಪ್ರೊಫೆಸರ್ ಚೆನ್ ಮತ್ತು ಪ್ರೊಫೆಸರ್ ಲೀರವರು ರಷ್ಯಾದ ಕ್ರಾಂತಿ ಹಾಗೂ ಸಮತಾವಾದದ ವಿಚಾರಗಳನ್ನು ತಮ್ಮ ಲೇಖನಗಳ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಚೀನಾದ ಜನತೆಗೆ ಮುಟ್ಟಿಸಿದರು. ಚೀನಾದ ರಾಜಕೀಯ ಮತ್ತು ಆರ್ಥಿಕ ದೌರ್ಬಲ್ಯಗಳಿಗೆ ಕಮ್ಯುನಿಸಂ ಅತ್ಯಂತ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡುತ್ತದೆ ಎಂಬ ವಿಚಾರವನ್ನು ಅವರು ಚೀನಾದ ಜನತೆಗೆ ಮನದಟ್ಟು ಮಾಡಿಕೊಟ್ಟರು. ಹೀಗಾಗಿ ಚೆನ್ ಮತ್ತು ಲೀರವರ ಅತ್ಯಂತ ಪರಿಶ್ರಮಪೂರ್ಣವಾದಂತಹ ಕಮ್ಯುನಿಸ್ಟ್ ತತ್ವಗಳನ್ನು ಹರಡುವಂತಹ ಪ್ರಯತ್ನ ಚೀನಾದಲ್ಲಿ ಯಶಸ್ವಿಯಾಗುತ್ತಾ ಸಾಗುತ್ತೆ.
ಇಂತಹ ಸಂದರ್ಭದಲ್ಲಿ ರೈತರು, ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಕಮ್ಯುನಿಸಂ ಕಡೆಗೆ ಹೆಚ್ಚು ಒಲವನ್ನು ತೋರುತ್ತಾರೆ. 1919 ಮೇ 4 ಸಾಂಸ್ಕೃತಿಕ ಕ್ರಾಂತಿಯು ಚೀನಾದಲ್ಲಿ ಉಗ್ರ ರಾಷ್ಟ್ರೀಯತೆಯನ್ನು ಮೂಡಿಸುತ್ತೆ. ಬಹಳ ಹಿಂದಿನಿಂದಲೂ ಪಾಶ್ಚಾತ್ಯರು ವಸಾಹತುಶಾಹಿಗಳು, ಬಂಡವಾಳಶಾಹಿಗಳು ಮತ್ತು ಸಾಮ್ರಾಜ್ಯಶಾಹಿಗಳು ಚೀನಾದ ಜನತೆಯನ್ನು ಹೆಚ್ಚು ಶೋಷಣೆಯನ್ನು ಮಾಡುತ್ತಿರುತ್ತಾರೆ. ಲೆನಿನ್ ಬಂಡವಾಳಶಾಹಿಗಳ ವಿರುದ್ಧ ಹೂಡಲಾಗಿರುವ ನಮ್ಮ ಹೋರಾಟವೆಂದರೆ ಅದು ಸಾಮ್ರಾಜ್ಯಶಾಹಿಗಳ ವಿರುದ್ಧದ ಹೋರಾಟ ಎಂದು ಸ್ಪಷ್ಟೀಕರಣವನ್ನು ಕೊಟ್ಟು ಚೀನಾದ ಜನರ ಮನಸ್ಸನ್ನು ಗೆಲ್ಲುತ್ತಾರೆ. ಇದರಿಂದಾಗಿ ಚೀನೀಯರು ಕಮ್ಯುನಿಸಂ ಅಥವಾ ಸಮಾಜವಾದದತ್ತ ಆಕರ್ಷಣೆಯನ್ನು ಹೊಂದತೊಡಗುತ್ತಾರೆ. 1918 ಚೆನ್ ಮತ್ತು ಲೀರ್ ಅವರು ಮಾರ್ಕ್ಸಿಸ್ಟ್ ಅಧ್ಯಯನ ಎಂಬ ಸಂಘವನ್ನು ಸ್ಥಾಪಿಸಿದರು ಹಾಗೂ ಹಲವಾರು ಉಗ್ರವಾದಿಗಳ ಗುಂಪುಗಳನ್ನು ಇದರಲ್ಲಿ ಒಟ್ಟುಗೂಡಿಸಿ ಚೀನಾದಲ್ಲಿ ಸಮತಾವಾದದ ತೀವ್ರಗತಿಯನ್ನು ಹೆಚ್ಚಿಸುತ್ತಾರೆ. ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆ 1920. 1920 ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆಯಾಗುತ್ತೆ. ಲೆನಿನ್ ಮತ್ತು ಕಾರ್ಲ್ ಮಾರ್ಕ್ಸ್ರ ತತ್ವಗಳಿಂದ ಪ್ರಭಾವಿತರಾಗಿದ್ದ ಚೀನೀಯರು ಅವುಗಳನ್ನು ಚೀನಾದಲ್ಲಿ ಕಾರ್ಯರೂಪಕ್ಕೆ ತರಲು ಹಂಬಲಿಸುತ್ತಾರೆ. ಡಾಕ್ಟರ್ ಸನ್ಯಾಸೇನ್ರ ಕಾಲದಲ್ಲಿ ಕಮ್ಯುನಿಸ್ಟರು ಚೀನಾದಲ್ಲಿ ತಲೆ ಎತ್ತಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಡಾಕ್ಟರ್ ಸನ್ಯಾಸೇನ್ರವರು 1911 ಕ್ರಾಂತಿಯ ಹರಿಕಾರರಾಗಿದ್ದು ಮಂಚುಗಳ ಆಡಳಿತವನ್ನು ಕಿತ್ತೊಗೆದು ಚೀನೀಯರಿಗೆ ಒಂದು ಸರ್ಕಾರವನ್ನು, ಉತ್ತಮ ಸರ್ಕಾರವನ್ನು ನೀಡಲು ಕುಮಿಂಗ್ಟನ್ ಪಕ್ಷದ ಮೂಲಕವಾಗಿ ಅಪರಿಮಿತ ಶ್ರಮವನ್ನು ತೋರಿ ಅದನ್ನು ಯಶಸ್ವಿಗೊಳಿಸ್ತಾರೆ. ಇಂತಹ ಕುಮಿಂಗ್ಟನ್ ಸರ್ಕಾರ ವಿಶ್ವದಲ್ಲಿ ಮಾನ್ಯತೆಯನ್ನು ಪಡೆಯುವಲ್ಲಿ ತುಂಬ ಹಿಂದುಳಿಯುತ್ತೆ. ಇಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಸನ್ಯಾಸೇನ್ರು ಅನಿವಾರ್ಯವಾಗಿ ನೆರೆಯ ರಾಷ್ಟ್ರವಾದಂತಹ ರಷ್ಯಾದ ನೆರವಿನೊಂದಿಗೆ, ಕಮ್ಯುನಿಸ್ಟರಾದರೂ ಕೂಡ ರಷ್ಯಾ ಸನ್ಯಾಸೇನ್ರ ಕುಮಿಂಗ್ಟನ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುತ್ತೆ. ಹಾಗೆಯೇ ಡಾಕ್ಟರ್ ಸನ್ಯಾಸೇನ್ರ ನಿರ್ದೇಶನದಂತೆ ಅವರ ಬಲಗೈ ಬಂಟನಾಗಿದ್ದಂಥ ಚಿಯಾಂಗ್ ಕೈಶೇಕ್ ರಷ್ಯಾಗೆ ತೆರಳಿ ರಷ್ಯಾದಲ್ಲಿ ಕುಮಿಂಗ್ಟನ್ ಪಕ್ಷದ ಸಂಘಟನೆ ಮತ್ತು ಸೇನಾ ತರಬೇತಿಯನ್ನು ಪಡೆದು ಒಬ್ಬ ಸಮರ್ಥಶಾಲಿ ದಂಡನಾಯಕನಾಗಿ ರೂಪುಗೊಳ್ಳುತ್ತಾನೆ ಹಾಗೂ ನಂತರದ ಹಂತದಲ್ಲಿ ಡಾಕ್ಟರ್ ಸನ್ಯಾಸೇನ್ರಿಗೆ ಆಡಳಿತದಲ್ಲಿ ಸಂಪೂರ್ಣ ನೆರವನ್ನು ಒದಗಿಸಿಕೊಡ್ತಾನೆ ಹಾಗೂ ಡಾಕ್ಟರ್ ಸನ್ಯಾಸೇನ್ರ ಮರಣದ ನಂತರ ಆತನೇ ಕುಮಿಂಗ್ಟನ್ ಪಕ್ಷದ ಅಧ್ಯಕ್ಷ ಹಾಗೂ ಕುಮಿಂಗ್ಟನ್ ಸರ್ಕಾರದ ನಾಯಕನಾಗಿ ಆತ ಸರ್ಕಾರವನ್ನು, ಚೀನಾದ ಕುಮಿಂಗ್ಟಾಂಗ್ ಸರ್ಕಾರವನ್ನು ಮುನ್ನಡೆಸುತ್ತಾನೆ. ಈ ಡಾಕ್ಟರ್ ಸನ್ಯಾಸೇನ್ 1916 ಕ್ಯಾಂಟನ್ನಲ್ಲಿ ಕುಮಿಂಗ್ಟನ್ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿದ್ದಾಗ ಅನಿವಾರ್ಯವಾಗಿ ರಷ್ಯಾದ ನೆರವನ್ನು ಪಡೆದುಕೊಳ್ಳುತ್ತಾರೆ. ಚೀನಾದಲ್ಲಿ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಡುವುದೇ ನಮ್ಮ ಗುರಿ ಹೊರತು ಚೀನಾದಲ್ಲಿ ಕಮ್ಯುನಿಸಂ ಸ್ಥಾಪನೆಯಲ್ಲ ಎಂದು ರಷ್ಯಾ ಸ್ಪಷ್ಟಪಡಿಸಿದ್ದು ಇದಕ್ಕೆ ಪೂರಕವಾಗಿರುತ್ತೆ. ಹೀಗಾಗಿ ಇಂತಹ ಸಮರ್ಥನೆಯ ಆಧಾರದ ಮೇಲೆ ಡಾಕ್ಟರ್ ಸನ್ಯಾಸೇನ್ರವರು ಚೀನಾದಲ್ಲಿ ಕಮ್ಯುನಿಸಂಗೂ ಅವಕಾಶವನ್ನು ನೀಡಿ ಅದರ ನೆರವಿನೊಂದಿಗೆ ಒಂದು ಸುಭದ್ರವಾದಂತಹ ಕುಮಿಂಗ್ಟನ್ ಸರ್ಕಾರವನ್ನು ನಡೆಸಲು ಅವರು ಹೆಜ್ಜೆಯನ್ನು ಹಾಕುತ್ತಾರೆ. ಈ ರೀತಿಯಾಗಿ ಕುಮಿಂಗ್ಟನ್ ಪಕ್ಷದಲ್ಲಿ ಕಮ್ಯುನಿಸ್ಟರಿಗೂ ಸದಸ್ಯತ್ವವನ್ನು ನೀಡಿದಂಥ ಡಾಕ್ಟರ್ ಸೇನ್ರು ಕಮ್ಯುನಿಸ್ಟರನ್ನು ಕುಮಿಂಗ್ಟಾಂಗ್ ಸರ್ಕಾರದಲ್ಲೂ ಉನ್ನತ ಹುದ್ದೆಗಳನ್ನು ನೀಡಿ ಅವರನ್ನು ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. 1920 ಸೆಪ್ಟೆಂಬರ್ನಲ್ಲಿ ಪ್ರೊಫೆಸರ್ ಚೆನ್ ಮತ್ತು ಪ್ರೊಫೆಸರ್ ಲೀರ್ ಅವರು ರಷ್ಯಾದ ಸಲಹೆಯನ್ನು ಪಡೆದು ಶಾಂಘೈ ನಗರದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆಯನ್ನು ಮಾಡುತ್ತಾರೆ. ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ರಷ್ಯಾದ ಸಂಪೂರ್ಣ ಬೆಂಬಲ ದೊರೆಯುತ್ತದೆ. ಪ್ರೊಫೆಸರ್ ಚೆನ್ ರವರು ಪಕ್ಷದ ಮೊದಲ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗುತ್ತಾರೆ. ರೈತರು ಮತ್ತು ಕಾರ್ಮಿಕರ ಹಿತಾಸಕ್ತಿಗಳಿಗೆ ಆದ್ಯತೆಯನ್ನು ನೀಡುವ ಪ್ರಭುತ್ವವನ್ನು ಸ್ಥಾಪಿಸುವುದು ಈ ಕಮ್ಯುನಿಸ್ಟ್ ಪಕ್ಷದ ಉದ್ದೇಶವಾಗಿತ್ತು. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆ ಹಾಗೂ ಅದರ ಏಳಿಗೆಗೆ ದುಡಿದ ಪ್ರೊಫೆಸರ್ ಚೆನ್ ಮತ್ತು ಲೀನಂತಹ ನಾಯಕರುಗಳ ಜೊತೆಗೆ ಇನ್ನಷ್ಟು ತಮ್ಮನ್ನು ತೊಡಗಿಸಿಕೊಂಡಂತಹ ಸಮರ್ಥ ಕಮ್ಯುನಿಸ್ಟ್ ನಾಯಕರುಗಳನ್ನು ಈ ರೀತಿಯಾಗಿ ಉಲ್ಲೇಖಿಸಬಹುದು. ಮಾವೋತ್ಸೇತುಂಗ್, ಚೌವೆನ್ಲಾಯ್, ಚೂಟಿ,
ಕುಂಗ್ ಯು ವೈ, ವಾಂಗ್ ಚುಂಗ್ ವೈ ಮೊದಲಾದವರು ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ತಮ್ಮದೇ ಆದಂತಹ ಕಾಣಿಕೆಗಳನ್ನು ಅರ್ಪಿಸಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಏಳಿಗೆಗೆ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಅದ್ವಿತೀಯ ನಾಯಕನಾಗಿ ಬೆಳೆದು ಅದನ್ನು ಮುನ್ನಡೆಸಿದ್ದು ಮಾವೋ ತ್ಸೆ ತುಂಗ್. ಮಾವೋ ತ್ಸೆ ತುಂಗ್ರು ಅಪರೂಪದ ಚೀನಾದ ಅಭಿವೃದ್ಧಿಯ ಹರಿಕಾರರಾಗಿದ್ದು ಕಮ್ಯುನಿಸ್ಟ್ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಲ್ಲಿ ಅವರ ಪಾತ್ರವನ್ನು ಬಹಳಷ್ಟು ಚೀನಿಯರು ಸ್ಮರಿಸಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ದೀರ್ಘ ಸಂಚಲನದ ಕಾಲದಲ್ಲಿ ಅವರು ತೋರಿದಂತಹ ರಾಷ್ಟ್ರದ ಬಗ್ಗೆ ಕಾಳಜಿ ಬೇರೆ ಯಾರಿಂದಲೂ ಕೂಡ ಅದು ದೊರೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಸುದೀರ್ಘ ಸಂಘರ್ಷದ ಸಂದರ್ಭದಲ್ಲಿ ಕುಮಿಂಗ್ಟನ್ ಸರ್ಕಾರದ ತೊಂದರೆಯ ನಡುವೆಯೂ ಕೂಡ ಸುಮಾರು 6,000 ಮೈಲಿಗಳಿಗೂ ಹೆಚ್ಚಿನ ಅಂತರವನ್ನು ಬರಿಯ ಕಾಲಿನಲ್ಲಿ ಕ್ರಮಿಸಿದಂತಹ ಈ ಮಾವೋ ತ್ಸೆ ತುಂಗ್ ನೇತೃತ್ವದಲ್ಲಿನ ಕಮ್ಯುನಿಸ್ಟರು ಬಹಳಷ್ಟು ಹಿಂಸೆಗಳನ್ನು ಅನುಭವಿಸಿ ಇದರಲ್ಲಿ ಸುಮಾರು 70,000 ಕಮ್ಯುನಿಸ್ಟರು ಸಾವನ್ನು ಅಪ್ಪಿ ಒಂದು ಸುದೀರ್ಘವಾದಂತಹ ಸಂಚಲನದ ನಂತರದಲ್ಲಿ ಚೀನಾದಲ್ಲಿ ರೈತರು ಮತ್ತು ಕಾರ್ಮಿಕರ ಬೆಂಬಲವನ್ನು ಪಡೆದು ಕಮ್ಯುನಿಸ್ಟ್ ಸರ್ಕಾರವನ್ನು ನೆಲೆಗೊಳಿಸುವಂಥ ನಿಟ್ಟಿನಲ್ಲಿ ಮಾವೋ ತ್ಸೆ ತುಂಗ್ರಿಗೆ ಅಪಾರವಾದಂತಹ ಬೆಂಬಲ ಮತ್ತು ಉತ್ತೇಜನ ದೊರೆಯಲು ಕಾರಣವಾಗುತ್ತೆ. ಇಂತಹ ಒಂದು ಸನ್ನಿವೇಶವನ್ನು ಎದುರಿಸಿದ್ದಂಥ ಚೀನಾದ ಜನತೆಯ ಮನಸ್ಸು ಹೃದಯಗಳನ್ನು ಗೆದ್ದಂಥ ಮಾವೋ ತ್ಸೆ ತುಂಗ್ ಕಮ್ಯುನಿಸ್ಟ್ ಪಕ್ಷವನ್ನು ಮುನ್ನಡೆಸಿದ್ದು ಕಮ್ಯುನಿಸ್ಟರ ಏಳಿಗೆಗೆ ಕಾರಣವಾಗುತ್ತೆ. ಆರಂಭದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ರಷ್ಯಾದ ಕಮ್ಯುನಿಸ್ಟ್ ಪಕ್ಷದ ನಿರ್ದೇಶನದಂತೆ ಕಾರ್ಯನಿರ್ವಹಿಸುತ್ತಿತ್ತು. ಪರಕೀಯರ ದಾಸ್ಯದಿಂದ ಚೀನಾವನ್ನು ಮುಕ್ತಗೊಳಿಸುವುದು ಹಾಗೂ ಚೀನಾದ ಸಮಗ್ರತೆಯನ್ನು ಕಾಪಾಡಿ ಅದರ ಏಳಿಗೆಯನ್ನುಂಟು ಮಾಡುವುದೇ ತನ್ನ ಗುರಿ ಎಂದು ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಾರಿತು. ಲೆನಿನ್ ಕೂಡ ಚೀನಾವನ್ನು ಸಮಾನವಾಗಿ ಕಾಣಲಾಗುವುದು, ಮುಖ್ಯವಾಗಿ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಡುವುದೇ ನಮ್ಮ ಗುರಿ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಇದರಿಂದಾಗಿ ಡಾಕ್ಟರ್ ಸನ್ಯಾತ್ ಸೇನ್ರವರು ತಮ್ಮ ಕುಮಿಂಗ್ಟಾಂಗ್ ಪಕ್ಷಕ್ಕೆ ಕಮ್ಯುನಿಸ್ಟರನ್ನು ಕೂಡ ಸೇರಿಸಿಕೊಂಡು ಕಮ್ಯುನಿಸ್ಟರನ್ನು ಸರ್ಕಾರದಲ್ಲಿ ಅಳವಡಿಸಿಕೊಂಡು ಚೀನಾದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ. ನ್ಯಾನ್ಕಿಂಗ್, ಶಾಂಘೈ, ಪೀಕಿಂಗ್, ಹಾಂಗ್ಕಾಂಗ್ ನಗರಗಳಲ್ಲಿ ಕಾರ್ಮಿಕರನ್ನು ಹಾಗೂ ಗ್ರಾಮೀಣ ಮಟ್ಟದಲ್ಲಿ ರೈತರನ್ನು ಸೇರಿಸಿಕೊಂಡ ಚೀನಾ ಕಮ್ಯುನಿಸ್ಟ್ ಪಕ್ಷವನ್ನು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತೆ. ಕಮ್ಯುನಿಸ್ಟರು ಚೀನಾದಲ್ಲಿ ಪಕ್ಷ ಬಲವರ್ಧನೆಗೆ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದರಲ್ಲಿ ಯಶಸ್ವಿಯಾಗುತ್ತಾ ಮುಂದುವರಿಯುತ್ತಾರೆ. 1937-43 ಅವಧಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರ ಸಂಖ್ಯೆ ಕೇವಲ 40,000 ಅಂತಿಮ ಹಂತದಲ್ಲಿ ಅದು 1,200,000 ಏರುತ್ತೆ. ಹಾಗೂ ಕಮ್ಯುನಿಸ್ಟರ ಸೈನ್ಯದ ಪ್ರಮಾಣವು ಕೂಡ ಇದೇ ಪ್ರಕಾರವಾಗಿ ಏರುಮುಖವನ್ನು ಕಾಣುತ್ತೆ. ಆರಂಭದ ಹಂತದಲ್ಲಿ ಕೇವಲ 80,000 ಸೇನೆಯನ್ನು ಹೊಂದಿದ್ದ ಕಮ್ಯುನಿಸ್ಟರ ಸೈನ್ಯದ ಪ್ರಮಾಣ ಅಂತಿಮ ಹಂತದಲ್ಲಿ ಅಂದರೆ 1943 ವೇಳೆಗೆ ಅದರ ಪ್ರಮಾಣ 700,000 ಏರುತ್ತೆ. ಸಮರ್ಥವಾದಂಥ ಈ ಕೆಂಪು ಸೈನ್ಯ ಬಲಿಷ್ಠತೆಯನ್ನು ಮೈಗೂಡಿಸಿಕೊಂಡು ಚೀನಾದಲ್ಲಿ ಆಡಳಿತದ ಸ್ಥಾಪನೆಗೆ ನೆರವಾಗುವಂತಹ ಸನ್ನಿವೇಶಗಳಿಗೆ ಬಲವರ್ಧನೆಯನ್ನು ಕೊಡುತ್ತದೆ. 1927 ನಂತರ ಕಮ್ಯುನಿಸ್ಟ್ ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯ ಹಾಗೂ ಕುಮಿಂಗ್ಟಾಂಗ್ ಪಕ್ಷದ ಪ್ರಬಲ ವಿರೋಧದಿಂದಾಗಿ ಅದು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಇಲ್ಲಿ ಡಾಕ್ಟರ್ ಸನ್ಯಾಸ್ ಸೇನ್ರವರು ಕಮ್ಯುನಿಸ್ಟರಿಗೆ ಬಹಳಷ್ಟು ಸಹಕಾರವನ್ನೇ ನೀಡಿದ್ದರು. ಸರ್ಕಾರದಲ್ಲೂ ಕೂಡ ಅವರಿಗೆ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟಿರುತ್ತಾರೆ. ಆದರೆ ಆನಂತರದ ಹಂತದಲ್ಲಿ ಡಾಕ್ಟರ್ ಸೇನ್ರ ನಂತರ ಅವರ ಬಲಗೈ ಬಂಡನಾಗಿದ್ದಂಥ ಚಿಯಾಂಗ್ ಕೈಶೇಕ್ ಕುಮಿಂಗ್ಟಾಂಗ್ ಪಕ್ಷದ ಅಧ್ಯಕ್ಷನಾಗಿ ಕುಮಿಂಗ್ಟಾಂಗ್ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡ ನಂತರ ಕಮ್ಯುನಿಸ್ಟರು ಬಹಳಷ್ಟು ತೊಂದರೆಗಳನ್ನು ಹಿಂಸೆಗಳನ್ನು ಅನುಭವಿಸಬೇಕಾಗುತ್ತದೆ. ಮುಖ್ಯವಾಗಿ ಚಿಯಾಂಗ್ ಕೈಶೇಕ್ ಕುಮಿಂಗ್ಟಾಂಗ್ ಸರ್ಕಾರದ ಅಧಿಕಾರವನ್ನು ಕೈಗೆತ್ತಿಕೊಂಡ ನಂತರ ಕಮ್ಯುನಿಸ್ಟ್ ವಿರೋಧಿ ನೀತಿಯನ್ನು ಅನುಸರಿಸಲು ಪ್ರಾರಂಭಿಸುತ್ತಾನೆ. ಕಮ್ಯುನಿಸ್ಟರ ವಿರೋಧಿಯಾಗಿದ್ದಂಥ ಅವರನ್ನು ಸದಾ ಸಂಶಯದಿಂದ ನೋಡುತ್ತಿದ್ದಂಥ ಚಿಯಾಂಗ್ ಕೈಶೇಕ್ ಅವರ ನಿಗ್ರಹಕ್ಕೆ ಗಮನವನ್ನು ಹರಿಸುತ್ತಾ ಅತ್ಯಂತ ಕ್ರೂರ ಕ್ರಮಗಳನ್ನು ಕೈಗೊಳ್ಳುತ್ತಾನೆ. ಆತನು ಕಮ್ಯುನಿಸ್ಟರನ್ನು ಉಗ್ರವಾಗಿ ದಂಡಿಸಿ ಕೆಲವು
ಉಗ್ರ ಕಮ್ಯುನಿಸ್ಟರನ್ನು ಗಲ್ಲಿಗೇರಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡುತ್ತಾನೆ. ಹಾಗೂ ಇಡೀ ಕಮ್ಯುನಿಸ್ಟ್ ಪಕ್ಷವನ್ನೇ ಕೊನೆಗಾಣಿಸಲು ಕೂಡ ಆತ ಯತ್ನಿಸಿದ್ದು ಒಂದು ಮಹತ್ವದ ಬೆಳವಣಿಗೆ. ಈ ರೀತಿಯಾದ ಕುಮಿಂಟಾಂಗ್ ಸರ್ಕಾರದ ಮತ್ತು ಸೇನೆಯಿಂದ ಕಮ್ಯುನಿಸ್ಟರನ್ನು ಹೊರಹಾಕಿ ಅವರ ಸ್ಥಾನಮಾನಗಳನ್ನು ಸಂಪೂರ್ಣವಾಗಿ ಕುಮಿಂಟಾಂಗ್ ಸರ್ಕಾರದಿಂದ ದೂರ ಸರಿಸಿದಂಥ ಚಿಯಾಂಗ್ ಕೈಶೇಕ್ ಅತ್ಯಂತ ತೀವ್ರ ಕ್ರಮಗಳನ್ನೇ ಕೈಗೊಂಡು ಕಮ್ಯುನಿಸ್ಟರ ಕೋಪಕ್ಕೆ ಗುರಿಯಾಗುತ್ತಾನೆ. ರಷ್ಯಾದ ಸಲಹೆಗಾರರನ್ನು ಕೂಡ ಈ ಸಂದರ್ಭದಲ್ಲಿ ದೇಶದಿಂದ ಹೊರಗಿಡ್ತಾನೆ. ರಷ್ಯಾದಿಂದ ಡಾಕ್ಟರ್ ಸೇನ್ರವರು ಕರೆಸಿಕೊಂಡಿದ್ದಂಥ ಆಡಳಿತದ ನೆರವಿಗೆ ಕರೆಸಿಕೊಂಡಿದ್ದಂಥ ಸಲಹೆಗಾರರನ್ನು ಕೂಡ ಚಿಯಾಂಗ್ ಕೈಶೇಕ್ ವಾಪಸ್ಸು ಕಳುಹಿಸಿ ಕಮ್ಯುನಿಸ್ಟರ ಕೋಪಕ್ಕೆ ಗುರಿಯಾಗುತ್ತಾನೆ. ಆದರೆ ಈ ಕಾಲಘಟ್ಟದಲ್ಲಿ ಅನೇಕ ಕಮ್ಯುನಿಸ್ಟ್ ನಾಯಕರನ್ನು ನಿರ್ದಯವಾಗಿ ಕೊಲೆಗೈದಂತಹ ಚಿತ್ರಹಿಂಸೆಯನ್ನು ನೀಡಿದಂಥ ಚಿಯಾಂಗ್ ಕೈಶೇಕ್ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾನೆ ಕಮ್ಯುನಿಸ್ಟ್ ಪಕ್ಷಕ್ಕೆ. ಅದರಲ್ಲೂ ಹ್ಯಾಂಕೋ ನಗರದಲ್ಲಿದ್ದಂಥ ಕಮ್ಯುನಿಸ್ಟ್ ನಾಯಕರಾದಂಥ ಮಾವೋ ಸೇತುಂಗ್, ಚೂಟೆ ಮತ್ತು ಚೌವೆನ್ ಲಾಯ್ರು ಕೂಡ ಇಂತಹ ಕ್ರೂರ ಕ್ರಮಗಳಿಂದ ಹೆದರಿ ಪಲಾಯನವನ್ನು ಕೂಡ ಮಾಡುತ್ತಾರೆ. ಚಿಯಾಂಗ್ ಕೈಶೇಕ್ ಮುಂದುವರೆದು ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸಂಪೂರ್ಣವಾಗಿ ನಿಷೇಧಿಸ್ತಾನೆ. ಆದರೆ ಚಿಯಾಂಗ್ ಕೈಶೇಕ್ನ ಕಮ್ಯುನಿಸ್ಟ್ ಸರ್ಕಾರದ ಪ್ರಭಾವ ಆನಂತರದ ಹಂತದಲ್ಲಿ ಬಹಳಷ್ಟು ಕ್ಷೀಣಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಚಿಯಾಂಗ್ ಕೈಶೇಕ್ ಆಡಳಿತದ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಹರಿಸದೆ ಕಮ್ಯುನಿಸ್ಟರ ಮೇಲೆ ಸಂಶಯವನ್ನು ಹೊಂದಿ ಅವರನ್ನು ನಿರ್ನಾಮಗೊಳಿಸುವಂಥ ಕಾರ್ಯಾಚರಣೆಗಳನ್ನೇ ಮಾಡುತ್ತಾ ಮುಂದುವರಿಯುತ್ತಾನೆ. ಇಂತಹ ಸಂದರ್ಭದಲ್ಲಿ ಚೀನಾದ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡುತ್ತದೆ. ಈ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡಂಥ ಮಾವೋ ಸೇತುಂಗ್ ಚೀನಾದ ರೈತರು ಮತ್ತು ಕಾರ್ಮಿಕರನ್ನು ಸಂಘಟಿಸ್ತಾ ಹೋಗ್ತಾನೆ. ಕಮ್ಯುನಿಸಂ ಮೂಲಕ ಚೀನಾದ ಅಭಿವೃದ್ಧಿಯ ಭರವಸೆಯನ್ನು ನೀಡಿ ಚೀನಾದ ದುರ್ಬಲ ವರ್ಗದವರನ್ನು ಕಮ್ಯುನಿಸಂ ಕಡೆಗೆ ಸೆಳೆಯುವಲ್ಲಿ ಮಾವೋ ಸೇತುಂಗ್ ಯಶಸ್ವಿಯಾಗುತ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ತನ್ನ ಬಲ ಕಡಿಮೆಯಾಗುತ್ತಾ ಮುಂದುವರೆದಾಗ ಚಿಯಾಂಗ್ ಕೈಶೇಕ್ ಕಮ್ಯುನಿಸ್ಟರ ದಾಳಿಗಳಿಂದ ಹೆದರಿ ಪಲಾಯನಗೈದು ತೈವಾನ್ನಲ್ಲಿ ತನ್ನದೇ ಆದಂತಹ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಅದಕ್ಕೆ ಅಮೆರಿಕದ ಬೆಂಬಲವೂ ಕೂಡ ದೊರೆಯುತ್ತೆ. ಆದರೆ ಅದಕ್ಕೆ ಪ್ರತಿಯಾಗಿ ಚೀನಾದಲ್ಲಿ ಮಾವೋ ಸೇತುಂಗ್ನ ನಾಯಕತ್ವದಲ್ಲಿ ಕಮ್ಯುನಿಸ್ಟರು ಅತ್ಯಂತ ಬಲಿಷ್ಠರಾಗಿ ಅವರು ಅಪಾರ ಆಶೋತ್ತರಗಳೊಂದಿಗೆ ಮಾವೋ ಸೇತುಂಗ್ರ ಒಂದು ಅಭಿಲಾಷೆಯೊಂದಿಗೆ 1949 ಕುಮಿಂಗ್ಟಾಂಗ್ ಸೈನ್ಯವನ್ನು ಸೋಲಿಸಿ ನಂತರದಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿ ಅತ್ಯಂತ ಬಲಿಷ್ಠವಾದಂಥ ಚೀನಾದಲ್ಲಿನ ಕಮ್ಯುನಿಸ್ಟ್ ಸರ್ಕಾರವನ್ನು ನೆಲೆಗೊಳಿಸುವಲ್ಲಿ ಮಾವೋ ಸೇತುಂಗ್ ಯಶಸ್ವಿಯಾಗಿ ಚೀನಾವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಾನೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ಉಗಮ ಮತ್ತು ಬೆಳವಣಿಗೆಯ ಸಂಬಂಧದಲ್ಲಿ MCQ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎನ್ನುವಂಥ ಒಂದು ಸಂಬಂಧದಲ್ಲಿ ಕೆಲವು ಪ್ರಶ್ನೆಗಳನ್ನು ಈ ರೀತಿಯಾಗಿ ನಾವು ಮುಖ್ಯವಾದವು ಎಂದು ಗಮನಿಸಬಹುದು. ಮೊದಲನೆಯದು, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆಯಾಗಿದ್ದು ಯಾವಾಗ ಎನ್ನುವ ಪ್ರಶ್ನೆ ಬಂದಾಗ 1949 ಎನ್ನುವಂಥ ಉತ್ತರವನ್ನು ಸೂಕ್ತವಾಗಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಎರಡನೇದು, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿದ್ದು ಯಾರು ಎಂದರೆ ಮಾವೋ ಸೇತುಂಗ್. ಮತ್ತೊಂದು ಮೂರನೇ ಪ್ರಶ್ನೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾಗಿದ್ದು ಯಾವಾಗ ಎಂಬ ಪ್ರಶ್ನೆಗೆ 1920 ಉತ್ತರ. ನಾಲ್ಕನೇದು, ಇದಕ್ಕೆ ಪೂರಕವಾದಂಥ ರಷ್ಯಾದ ಕ್ರಾಂತಿ ಸಂಭವಿಸಿದ್ದು ಯಾವಾಗ ಎನ್ನುವ ಪ್ರಶ್ನೆಗೆ 1917 ಉತ್ತರವಾಗಿರುತ್ತದೆ. ಐದನೇದು, ದಾಸ್ ಕ್ಯಾಪಿಟಲ್ ಕೃತಿಯ ಕರ್ತೃ ಯಾರು ಎಂದರೆ ಕಾರ್ಲ್ ಮಾರ್ಕ್ಸ್. ಆರನೇದು, ಕುಮಿಂಗ್ಟಾಂಗ್ ಪಕ್ಷವನ್ನು ಸ್ಥಾಪನೆಯನ್ನು ಮಾಡಿದ್ದು ಯಾರು ಎಂದರೆ ಡಾಕ್ಟರ್ ಸನ್ಯಾತ್ ಸೇನ್. ಏಳನೇದು, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು ಎನ್ನುವ ಪ್ರಶ್ನೆಗೆ ಮಾವೋ ಸೇತುಂಗ್ ಉತ್ತರವಾಗುತ್ತಾರೆ. ಎಂಟು, ಡಾಕ್ಟರ್ ಸನ್ಯಾತ್ ಸೇನ್ರ ಬಲಗೈ ಬಂಟ ಯಾರು ಎಂದರೆ ಚಿಯಾಂಗ್ ಕೈಶೇಕ್. ಒಂಬತ್ತು, ಕಮ್ಯುನಿಸ್ಟರಿಗೆ ಕಿರುಕುಳವನ್ನು ನೀಡಿದ್ದು ಯಾರು ಎಂದರೆ ಚಿಯಾಂಗ್ ಕೈಶೇಕ್. ಹತ್ತು, ಚೀನಾದಲ್ಲಿ ಕುಮಿಂಗ್ಟಾಂಗ್ ಸರ್ಕಾರ ಸ್ಥಾಪನೆಯಾಗಿದ್ದು ಯಾವಾಗ ಎಂದರೆ 1916.
ಈ ಮಾದರಿಯಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಬಂದಾಗ ಉತ್ತರಗಳನ್ನು ಈ ಪರಿಯಾಗಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ.